ಎಲ್ಲಾ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರ ಮೊದಲಿಗೆ ರಾಮನಗರ ಜಿಲ್ಲೆಯ ಎಲ್ಲ ಮತದಾರರಿಗೆ ಅವರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರ ನನ್ನ ಮೇಲೆ ನನ್ನ ಅಭ್ಯರ್ಥಿಗಳ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ಮುಖಂಡರ ಮೇಲೆ ತಾವೆಲ್ಲ ಇಷ್ಟು ದೊಡ್ಡ ನಂಬಿಕೆಯನ್ನು ಇಟ್ಟು ಮೂರು ಕ್ಷೇತ್ರದಲ್ಲೂ ಕೂಡ ಗೆಲ್ಲಿಸಿದ್ದೀರಿ ಇದು ನಮಗೆ ಅಧಿಕಾರ ಅಲ್ಲ ಇದು ನಮ್ಮ ಮೇಲೆ ಇಟ್ಟಂತ ನಂಬಿಕೆ ಮತ್ತು ಜವಾಬ್ದಾರಿ ನಾವು ಪಾರ್ಟಿ ಪಕ್ಷ ನಾವು ಯೋಚನೆ ಮಾಡೋದಿಲ್ಲ ನನಗೆ 122,392 ಮತ ಹಾಕಿದ್ದಾರೆ ಇನ್ನ 600 ಚಿಲ್ಲರೆ ಮತ ಕೌಂಟ್ ಮಾಡದೆ 50 ವೋಟ್ ಡಿಡಕ್ಷನ್ ಆಗಿಲ್ಲ ಅಂತ ಹೇಳಿ ಹಾಗೆ ಪೆಂಡಿಂಗ್ ಇಟ್ಟಿದ್ದಾರೆ ಆಬ್ಜೆಕ್ಷನ್ ಫೈಲ್ ಮಾಡಿದ್ದೀನಿ ಮತ್ತು ನಮ್ಮ ರಾಮನಗರ ಕ್ಷೇತ್ರದ ಅಭ್ಯರ್ಥಿಗೆ 10,715 ಮತಗಳಿಂದ ಇಕ್ಬಾಲ್ ಹುಸೇನ್ ಸಾಹೇಬ್ರನ್ನ ಗೆಲ್ಲಿಸಿದ್ದಾರೆ ನಮ್ಮ ಬಾಲಕೃಷ್ಣರವರಿಗೆ 12,648 ಮತದಿಂದ ಗೆಲ್ಲಿಸಿದ್ದಾರೆ ಸೋ ಇದು ನಮ್ಮ ಮೂರು ಜನದ ವಿಜಯ ಅಲ್ಲ ಇದು ರಾಮನಗರ ಜಿಲ್ಲೆಯ ಜನತೆಯ ವಿಜಯ ನಮ್ಮ ಕಾರ್ಯಕರ್ತರ ವಿಜಯ ನನಗೆ ಸಹಕಾರ ಕೊಟ್ಟಂತ ಎಲ್ಲಾ ಕಾರ್ಯಕರ್ತರು ಪಕ್ಷ ಭೇದ ಮರೆತು ನಾಯಕರುಗಳು ಮತ್ತು ಅಧಿಕಾರಿ ಮಿತ್ರರು ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ನಾನು ವಂದಿಸುತ್ತೇನೆ ಮತ್ತು ನಮಗೆ ಕೆಲವರೆಲ್ಲ ಮಾತಾಡ್ತಿದ್ರು ಬರಿ ಕನಕಪುರ ಗೆದ್ರೆ ಲೀಡರ್ ಆಗಲಿಕ್ಕೆ ಆಗೋದಿಲ್ಲ ಅಂತ ನನಗೆಲ್ಲ ನೀವು ಉತ್ತರ ಕೊಟ್ಟಿರೋದು ಯಾರು ಈ ನಮ್ಮ ಸೀಮೆಯಲ್ಲಿ ನಮ್ಮ ಹಳೆ ಮೈಸೂರಿನಲ್ಲಿ ಎಲ್ಲಿ ನಮ್ಮ ಜನ ಇದ್ದರು ಅಲ್ಲಿ ಬಹಳ ಕೀಳಾಗಿ ಮಾತಾಡ್ತಿದ್ರು ನಾನು ಹೆಸರು ಹೇಳೋದು ಬೇಡ ಅವರಿಗೆಲ್ಲ ತಕ್ಕಂತ ಉತ್ತರವನ್ನ ನಮ್ಮ ಜನತೆ ಕೊಟ್ಟಿದ್ದಾರೆ ಸೋ ಇವತ್ತು ನಾನು ನಮ್ಮ ರಿಟರ್ನಿಂಗ್ ಆಫೀಸರ್ ಜೊತೆ ನಮ್ಮ ಅಲ್ಲಿ ಬೆಂಗಳೂರಿನಲ್ಲಿ ನಾನು ಮೀಟಿಂಗ್ ಮಾಡ್ಬೇಕು।